ಹಲೋ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ನೋಡಿ ಎಲ್ಲರೂ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಬಗ್ಗೆ ಒಂದು ಮಾಹಿತಿಯನ್ನ ಕೇಳ್ತಿರ್ತೀರಾ ನಿಮ್ಮೆಲ್ಲರಿಗೂ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಅನ್ನ ಆಲ್ರೆಡಿ ಗವರ್ನಮೆಂಟ್ ಕಡೆಯಿಂದ ಅನೌನ್ಸ್ ಮಾಡಿದ್ರು ನಿಮ್ಮ ಹತ್ರ ಒಂದು ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಇದ್ರೇನೆ ನಿಮ್ಗೆ ಒಂದು ಹಣ ಜಮಾ ಅಂತ ಕೂಡ ತಿಳಿಸ್ಕೊಟ್ಟಿದ್ರು ಆದ್ರೆ ಏನಾಯ್ತು ಏನೋ ಗೊತ್ತಿಲ್ಲ ಪಿಂಕ್ ಕಾರ್ಡ್ ವಿತರಣೆ ಮಾಡ್ದೇನೆ ಹಣ ಕೂಡ ಜಮಾ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅದ್ರ ಬಗ್ಗೆ ಮತ್ತೆ ಡಿಸ್ಕಷನ್ಸ್ ನಡೀಲೇ ಇಲ್ಲ ಈಗ ಮತ್ತೆ ಒಂದು ಪಿಂಕ್ ಕಾರ್ಡ್ ಬಗ್ಗೆ ಒಂದು ಮಾಹಿತಿ ಆದ್ರೆ ಬಂದಿದೆ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಯಾವಾಗಿಂದ ಪಿಂಕ್ ಕಾರ್ಡ್ ಕೊಡ್ತಾರ ಅನ್ನೋ ಮಾಹಿತಿ ಬಂದಿದೆ ಇದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತೀನಿ ಎಲ್ಲಾರು ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಒಂದು ಲೈಕ್ ಆದ್ರೆ ಕೊಟ್ಬಿಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಕ್ತಿರುತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೆ ವಿಡಿಯೋ ಅನ್ನ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಈಗ ನೋಡಪ್ಪ ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ ಏನಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಬಗ್ಗೆ ಮಾಹಿತಿಯನ್ನ ಕೇಳ್ತಿದ್ರಿ ಇದ್ರಿಗೆ ನಾವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಇಲ್ಲ ಗ್ರಾಮ ಒನ್ಗೆ ಹೋಗ್ಬೇಕಾ ಬಾಪೂಜಿ ಸೇವಾ ಕೇಂದ್ರ ಹೋಗಬೇಕಾ ಎಲ್ಲ ಅರ್ಜಿ ಸಲ್ಲಿಕೆ ಮಾಡಬೇಕು ಇದು ಯಾವ ರೀತಿ ಕೊಡ್ತಾರೆ ಇದ್ರಲ್ಲಿ ಏನೇನಿರುತ್ತೆ ಅಂತೆಲ್ಲ ನಿಮ್ಮಲ್ಲಿ ಡೌಟ್ ಇದ್ದೇ ಇರುತ್ತೆ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಮುಂಚೆ ತಿಳಿಸಿದ್ರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಪಿನ್ ಕಾರ್ಡ್ ಕೊಡ್ತೀವಿ ಅದ್ರಲ್ಲಿ ಈಗ ಯಾರು ಫಲಾನುಭವಿಗಳು ಇರ್ತಾರೆ ಈಗ ಮಹಿಳೆಯರು ಯಾರು ಇರ್ತಾರೋ ಅವರ ಒಂದು ಡೀಟೇಲ್ಸ್ ಇರುತ್ತೆ ಅವರ ಫೋಟೋ ಇರುತ್ತೆ ಅದ್ರ ಜೊತೆಗೆ ಅಲ್ಲಿ ಒಂದು ಸಿದ್ದರಾಮಯ್ಯ ಅವರ ಫೋಟೋ ಇರುತ್ತೆ ಡಿ ಕೆ ಶಿವಕುಮಾರ್ ಅವರ ಫೋಟೋನು ಇರುತ್ತೆ ಈ ಒಂದು ಪಿನ್ ಕಾರ್ಡ್ ಇದ್ರೆ ಮಾತ್ರ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳಕ್ ಸಾಧ್ಯ ಅಂತ ಕೂಡ ತಿಳಿಸ್ಕೊಟ್ಟಿದ್ರು ಆದ್ರೆ ಒಂದು ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಅನ್ನ ವಿತರಣೆ ಮಾಡಲಿಲ್ಲ ಈಗ ವಿತರಣೆ ಮಾಡೋಕ್ಕೆ ಒಂದು ಡೇಟ್ ಅನ್ನಾದ್ರೆ ಫಿಕ್ಸ್ ಮಾಡಿದ್ದಾರೆ ಈಗ ಒಂದು ದಿನಾಂಕ ಫಿಕ್ಸ್ ಆಗಿದೆ ನಿಮ್ಗೆ ಯಾವಾಗ ಒಂದು ಗೃಹಲಕ್ಷ್ಮಿ ಯೋಜನೆ ಪಿಂಕ್ ಕಾರ್ಡ್ ಕೊಡ್ತಾರೆ ಅನ್ನೋ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಬಗ್ಗೆ ಮಾಹಿತಿ ಆದ್ರೆ ಬಂದಿದೆ ಎಲ್ಲರಿಗೂ ಗೃಹಲಕ್ಷ್ಮಿ ಪಿನ್ ಕಾರ್ಡ್ ಅನ್ನ ವಿತರಣೆ ಮಾಡೋದಕ್ಕೆ ನೀವು ಯಾವುದೇ ರೀತಿಯಾದ ಅರ್ಜಿ ಸಲ್ಲಿಸುವಂತಹ ಅವಶ್ಯಕತೆ ಇಲ್ಲ ಈಗಾಗಲೇ ನೀವು ಅರ್ಜಿ ಸಲ್ಲಿಕೆಗಳನ್ನ ಮಾಡಿದೀರ ಗೃಹಲಕ್ಷ್ಮಿ ಯೋಜನೆಗೆ ಆ ಒಂದು ಅಕ್ನಾಲಜ್ಮೆಂಟ್ ಅನ್ನ ನೀವು ಇಟ್ಕೊಂಡಿರಿ ಆ ಒಂದು ಅಕ್ನಾಲಜ್ಮೆಂಟ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು ಅಂಗನವಾಡಿ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು ಗೃಹಲಕ್ಷ್ಮಿಯ ಪಿಂಕ್ ಕಾರ್ಡ್ ಆದ್ರೆ ಕೊಡ್ತಾರೆ ಆದ್ರೆ ಯಾವಾಗಿಂದ ಕೊಡ್ತಾರೆ ಅಂತ ನೀವು ಕೇಳೋದಾದ್ರೆ ನಿಮ್ಗೆ ಗೃಹಲಕ್ಷ್ಮಿಯ ಪಿಂಕ್ ಕಾರ್ಡ್ ಬಂದ್ಬಿಟ್ಟು ಜನವರಿಯಿಂದ ವಿತರಣೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರಂತೆ ಅಂದ್ರೆ ನಿಮ್ಗೆ ಪಿಂಕ್ ಕಾರ್ಡ್ ಬಂದ್ಬಿಟ್ಟು ಜನವರಿಯಿಂದ ಆದ್ರೆ ಕೊಡ್ತಾರೆ ಇದರಿಂದ ತುಂಬಾನೇ ಯೂಸ್ ಆಗುತ್ತೆ ಎಲ್ಲಾರ ಬಳಿ ಪಿಂಕ್ ಕಾರ್ಡ್ ಬಂದಿದೆ ಅಂದ್ರೆ ನಿಮ್ಮೆಲ್ಲರಿಗೂ ಹಣ ಬರುವಂತಹ ಸಾಧ್ಯತೆ ತುಂಬಾನೇ ಇರುತ್ತೆ ಆಗ ಒಂದೇ ಕಂತ ಬಂದಿಲ್ಲ ಎರಡನೇ ಕಂತು ಬಂದಿಲ್ಲ ಮೂರನೇ ಕಂದು ಬಂದಿಲ್ಲ ಅನ್ನುವಂತಹ ಒಂದು ಟೆನ್ಷನ್ ಆದ್ರೆ ನಿಮಗೆ ಬೇಕಾಗಿಲ್ಲ ನಿಮ್ಗೆ ಪಿಂಕ್ ಕಾರ್ಡ್ ಬಂದಿದೆ ಅಂದ್ರೆ ಯಾರ ಹತ್ರ ಒಂದು ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಇದೆಯೋ ಪ್ರತಿಯೊಬ್ಬರಿಗೂ ಅವ್ರು ಹಣ ಜಮಾ ಮಾಡಲೇ ಮಾಡಬೇಕು ಎಲ್ಲರಿಗೂ ಹಣ ಆದ್ರೆ ಜಮಾ ಆಗುತ್ತೆ ಮತ್ತೆ ನೀವು ಕೇಳ್ಬೋದು ಈ ಒಂದು ಪಿಂಕ್ ಕಾರ್ಡ್ ಇಲ್ಲ ಅಂದ್ರೆ ಹಣ ಬರಲ್ವಾ ಅಂತ ನೀವು ಕೇಳಬಹುದು ಮುಂದಿನ ದಿನಗಳಲ್ಲಿ ಈ ರೀತಿ ಕೂಡ ಮಾಡಬಹುದು ಯಾರ ಹತ್ರ ಪಿಂಕ್ ಕಾರ್ಡ್ ಇರಲ್ವೋ ಅವ್ರಿಗೆ ಹಣ ಆದ್ರೆ ಜಮಾ ಮಾಡಲ್ಲ ಮುಂದಿನ ದಿನಗಳಲ್ಲಿ ಆ ರೂಲ್ಸ್ ಕೂಡ ತಗೋ ಬರಬಹುದು ಆದ್ರೆ ಈಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಏನಪ್ಪಾ ಅಂದ್ರೆ ನಿಮಗೆ ಸದ್ಯಕ್ಕೆ ಏನಾಗ್ತಿದೆ ಅಂದ್ರೆ ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಅನ್ನ ಜನವರಿಯಿಂದ ವಿತರಣೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಇದು ಸದ್ಯಕ್ಕೆ ಅಪ್ಡೇಟ್ ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವಾಗ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೆ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಆದ್ರೆ ಬರುತ್ತೆ